ಬೇಡ್ಕಿಹಾಳ್ ದಸರಾ ಮಹೋತ್ಸವ ಕಾರ್ಯಾಲಯದ ಉದ್ಘಾಟನೆ. ಬೇಡ್ಕಿಹಾಳ್ ಐತಿಹಾಸಿಕ ದಸರಾ ಮಹೋತ್ಸವ ದಿನಾಂಕ 7/10/2021 17/10/2021 ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು, ಸೋಮವಾರ ದಿನಾಂಕ 4ರಂದು ದಸರಾ ಮಹೋತ್ಸವ ಕಮಿಟಿ ಕಾರ್ಯಾಲಯದ ಉದ್ಘಾಟನೆ ವಿಧಿವಿಧಾನಗಳಿಂದ ಮಾಡಲಾಯಿತು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಶೋಕ್ ಆರ್ಗೆ ಇವರ ಅಮೃತ ಹಸ್ತದಿಂದ ಡಿಜಿಟಲ್ ಬೋರ್ಡ್ ಪೂಜೆ ನೆರವೇರಿಸಿದ್ದು, ಶಿವಾನಂದ ಸ್ವಾಮಿ ಇವರ ಅಧ್ಯಕ್ಷತೆಯಲ್ಲಿ ಪೂರ್ಣಗೊಳಿಸಲಾಯಿತು. ಅದೇ ಪ್ರಕಾರ ಭೂಪಾಲ್ ಹೆಗಡೆ ಇವರ ಹಸ್ತದಿಂದ ಶ್ರೀಫಲ ಒಡೆದು ಉದ್ಘಾಟನೆ ಮಾಡಲಾಯಿತು. ಬಾಬಾ ಸಾಹೇಬ್ ಉಪಾಧ್ಯ ಇವರ ಹಸ್ತದಿಂದ ಗ್ರಾಮ ದೇವರಾದ ಶ್ರೀ ಕಲ್ಯಾಣ ಸಿದ್ದೇಶ್ವರ ಫೋಟೋ ಪ್ರತಿಮೆಗೆ ಹಾರವನ್ನು ಅರ್ಪಿಸಿ ಶ್ರೀಫಲ ಒಡೆಯಲಾಯಿತು. ಅದೇ ಪ್ರಕಾರ ಶಿವಾನಂದ ಸ್ವಾಮಿ ಇವರ ಹಸ್ತದಿಂದ ಕುಶಲ ಮತ್ತು ಪುಸ್ತಕಗಳ ಪೂಜೆ ಮಾಡಲಾಯಿತು. ಇದೇ ಸಮಯದಲ್ಲಿ ವರಗಣಿ ಪುಸ್ತಕದ ಮೊದಲ ಮಾನ್ಯತೆಯನ್ನು ಅಶೋಕ್ ಇವರಿಂದ ಮಾಡಲಾಯಿತು. ಅದರ ಮುಂದಿನ ವರಗಣಿ ಸುರೇಶ್ ಹಿರೇಮಠ್, ಶಿವಾನಂದ ಸ್ವಾಮಿ ಮತ್ತು ಶೀನಪ್ಪ ಸುಬೇದಾರ್ ಮಾಡಿ ವರಗಣಿಗೆ ಚಾಲನೆ ನೀಡಿದರು. ಈ ಸಮಯದಲ್ಲಿ ಮಲಗೊಂಡ ಪಾಟೀಲ್, ಸುರೇಶ್ ದೇಸಾಯಿ, ಆರ್ಪಿ ಡೊಮನೆ, ಗ್ರಾಮ ಪಂಚಾಯತ್ ಸದಸ್ಯ ತಾತ್ಯಾ ಸಾಹೇಬ್ ಕೇಸ್ತಿ, ಪ್ರಮೋದ್ ಕುಮಾರ್ ಪಾಟೀಲ್, ಶಂಕರ್ ಪಾಟೀಲ್, ಬಾಳಾಸಾಹೇಬ್ ಶಿಂದೆ ಇವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಮಂಡಳ ಭರ್ಪೂರ ಆಯ್ತು. ಆಪಾಪಲ್ಯ ಮಂಡಳಿ ಆಪಾಪಲ್ಯ ಕಾರ್ಯಕರ್ತಿ ಜವಾಬ್ದಾರಿ ಸರ್ವ ಆಪಾಪಲಿ ಮಂಡಳ ಸಾಂಭಾಳಲೆ ಪಾಜೆ ಗಾವಾಗ ಕೊಟ್ಟಿ ಗಲಗೋಟ್ ಲಾಗಲಾ ನಸಲಾ ಪಾಜೆ ಹ್ಯಾ ದೃಷ್ಟಿನ ಮನಾ ಏಕ ಸುಚವಾಯ್ತು ಅಂತ ತ್ಯಾ ಪ್ರಮಾಣ ಮೀ ಸಚಿವರು ಎವಡೆ ಸಾಂಗು ಪಂಚಾಯತ್ ಥಾನಾ ವಕೀಲರ ಅತಿಕ್ರಮಣ ಅಂದ್ರೆ ಯಾರಿಂದ್ರೂ ಅತಿಕ್ರಮಣ ಆಗಿತ್ತು, ಯಾರು ವೈಯಕ್ತಿಕ ಇದ್ರೆ ಅವ್ರು ಮನಸ್ಸಲ್ಲಿ ಮಾಡಿಲ್ಲ. ಆದ್ರೆ ನಮ್ಮ ಪಂಚಾಯತಿ ವತಿಯಿಂದ ಅವ್ರಿಗೆ ಯಾರಾದ್ರೂ ಕೆಟ್ಟ ಅನ್ಸ್ಕಿದ್ರ ನಾವು ಪಂಚಾಯತಿ ವತಿಯಿಂದ ಕ್ಷಮ ಬಿಡ್ತೀವಿ. ಕಿ ನಮ್ಮ ವೈಯಕ್ತಿಕ ಯಾರು ಸ್ವಾರ್ಥ ಸಲುವಾಗಿ ಏನು ಮಾಡಿಲ್ಲ ನಾವು. ಆದ್ರೆ ಊರು ಚಲೋ ಸಲುವಾಗಿ ಊರಾಗಿಂದ್ರೆ ಒಂದು ಯಾರೇ ಸಾಹೇಬ್ರಿಂದ ಜಂಟಿ ಸಾಹೇಬ್ರ ಒಳ್ಳೆಯವರಿಂದ ವ್ಯಕ್ತಿ ಸಿಕ್ಕಿದ್ರೆ ನಮಗೆ ಊರಾಗ ಕೆಲಸ ಮಾಡ್ಕೊರಿ, ಪಕ್ಷ ಮತ್ತು ಜಾತಿ ಬಿಟ್ಟು ನೀವು ದಂಧೆ ಮಾಡಿ. ಎಲ್ಲ ಮೆಂಬರ್ಗಳು ಹೇಳ್ತಾರೆ ಅವ್ರು ನೀವು ಜಾತಿ ಮತ್ತು ಪಕ್ಷ ಬಾಜುಕಿಡ್ರಿ, ಮತ್ತು ನಾವತ್ತು ಎಕ್ಕೊಂದಿಸ್ ಮಂದಿ ಇಲ್ಲ ನಾವು ಜಾತಿ ಮತ್ತು ಪಕ್ಷ ಬಿಟ್ಟು ಕೆಲಸ ಮಾಡಿದ್ರು. ಊರಾಗಿದ್ರೆ ಒಂದು ಆದರ್ಶ ಊರು ಮಣ್ಣು, ಪಕ್ಷ ಜಾತಿ ವಿಲೇಕ್ಷನ್ ಟೈಮ್ದಾಗ ಮಾಡೋದು. ಈಗಿದ್ರೆ ವಿಲೇಕ್ಷನ್ ಮುಗಿಸ್ತನಕ ನೀವು ಜಾತಿ ಪಕ್ಷ ಬಿಡ್ರಿ, ಮತ್ತು ವೈಯಕ್ತಿಕ ಇದ್ರೆ ಅಜ್ಜನ ಆಶೀರ್ವಾದ ನಮ್ಮಲ್ಲಿ ಊರಾಗ ಭಾರಿ. ಆ ಆಶೀರ್ವಾದ ಉಪಯೋಗ ಎಲ್ಲ ಪ್ರತಿಯೊಬ್ಬ ಮನೆಗೆ ಪ್ರತಿಯೊಂದು ಊರಿಗೆ ಉಪಯೋಗ ಆಗಲಿ, ಮತ್ತು ಊರು ಸುಧಾರಣೆ ಆಗಲಿ, ಎಜುಕೇಷನ್ ಆಗಲಿ, ಆದರ್ಶ ಊರು ಇಟ್ಟಿದ್ದಾವೆ, ಎಲ್ಲ ನಮ್ಮಲ್ಲಿ ಸುವಿಧೆ ಇದಾವೆ, ಶಿಕ್ಷಣ ಸಂಸ್ಥೆಗಳು ದೊಡ್ಡ ದೊಡ್ಡ ಇದಾವೆ, ಎಲ್ಲರೂ ಸಹಕಾರ ಮಾಡಿರಿ. ಯಾನ ಜಾತಿ ಪಕ್ಷ ತರಬಾರ್ದು, ನಾವು ದೊಡ್ಡವ ಸಣ್ಣ, ಮತ್ತು ಇನ್ನೊ ತನಕ ನಾವು ಯಾವುದೇ ಮನಸ್ಸು ದುಷ್ಟ ಹಿಂಗೆ ಅನಿಸಿದ್ರೆ ಅವ್ರಿಗೆಲ್ಲರೂ ನಾವು ಪಂಚಾಯತಿಯಿಂದ ಕ್ಷಮ ಬೇಡ್ತೇವೆ. ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ಪ್ರಕಾರ ತಮಗೆಲ್ಲ ತಮ್ಮೆಲ್ಲರಿಗೂ ಬರ್ತಿದ್ದಂತೆ ಈ ಕಳೆದ ಎರಡು ವರ್ಷದಿಂದ ದಸರಾ ಹಬ್ಬ 19ರೊಳಗೆ ಮಹಾಪೂರ ಮತ್ತು 20ರೊಳಗೆ ಕೊರೋನಾದಿಂದ ದಸರಾ ಹಬ್ಬ ಸರಳ ಸಾಧಾರಣ ರೀತಿಯಿಂದ ಆಚರಣೆ ಮಾಡಲಾಗಿತ್ತು. ಈ ವರ್ಷ ಭವ್ಯ ರೀತಿಯಿಂದ ನಾವು ನೀವೆಲ್ಲರೂ ಕೂಡಿಕೊಂಡು ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತೀವಿ. ಆದರೆ ಒಂದು ದೊಡ್ಡ ಸಂಗತಿ ಅಂದರೆ ಪ್ರತಿ ವರ್ಷ ಈ ದಸರಾ ಹಬ್ಬದಲ್ಲಿ ತಮ್ಮ ಎಲ್ಲ ಕೆಲಸವನ್ನು ಬದಿಗಿಟ್ಟು 24x7 ದಸರಾ ಸಲುವಾಗಿ ಕಾರ್ಯ ಮಾಡ್ತಿದ್ದಂಥ ಹಿರಿಯರು ದಸರಾ ಕಮಿಟಿಯ ಅಧ್ಯಕ್ಷರಾದಂಥ ಅಶೋಕಣ್ಣ ನಾರೆಯವರು ಈ ವರ್ಷ ಕೊರೋನಾದಿಂದ ತೆರ್ಕೊಂಡ್ರು. ದಸರಾ ಮಹೋತ್ಸವ ಕಾರ್ಯಾಲಯದ ಉದ್ಘಾಟನೆ ರೀತಿ ಪ್ರಕಾರ ಮಾಡಲಾಯಿತು. ಎಲ್ಲ ಗ್ರಾಮಸ್ಥರು, ವಿವಿಧ ಕಾರ್ಯಕರ್ತರು ಶಾಂತ ರೀತಿಯಿಂದ ಯಾತ್ರೆಯನ್ನು ಮುಂದುವರಿಸುವುದಾಗಿ ತಿಳಿಸಿದರು. ಈ ಸಮಯದಲ್ಲಿ ಕಳೆದ 53 ವರ್ಷದಿಂದ ದಸರಾ ಕಮಿಟಿಯ ಜ್ಯೇಷ್ಠ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಕೈಲಾಸವಾಸಿ ಅಶೋಕ್ ನಾರೆ ಇವರು ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲಿಯೂ ಸಹ ಬೇಡ್ಕಿಹಾಳ್ ದಸರಾ ಮಹೋತ್ಸವದ ಬಗ್ಗೆ ಪ್ರಸಾರ ಮಾಡಿದ್ದರು. ಆದ್ದರಿಂದ ಅಶೋಕ್ ನಾರೆ ಇವರನ್ನು ಸ್ಮರಿಸಿ ದಸರಾ ಕಮಿಟಿ ಕಾರ್ಯಾಲಯದಲ್ಲಿ ಇವರ ಭಾವಚಿತ್ರವನ್ನು ಪೂಜೆ ಮಾಡಿ ಹೂಮಾಲೆ ಹಾಕಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜ್ಯೇಷ್ಠ ನೇತ ಗೋಪಾಲ್ ಪಾಟೀಲ್, ಪ್ರಗತಿಪರ ರೈತ ಹಾಗೂ ಕಮಿಟಿಯ ಸಹಾಯಕ ಬಾಳಾಸಾಹೇಬ್ ನಾಯಕ್ ಮತ್ತು ಗ್ರಾಮದಲ್ಲಿ ಕೊರೋನಾ ಮಹಾಮಾರಿಯಿಂದ ಪ್ರಾಣ ಕಳೆದುಕೊಂಡ ಎಲ್ಲರಿಗೂ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಮಯದಲ್ಲಿ ಸಂಜಯ್ ಚೌಗ್ಲೆ, ರಾಜು ಚೌಗ್ಲೆ, ಶಿವಪ್ಪ ಸುಬೇದಾರ್, ಬಾಬಾ ಸಾಹೇಬ್ ಪಾಟೀಲ್, ಮಹಾವೀರ್ ಶಿವಣ್ಣವರ್, ಸುನೀಲ್ ನಾರೆ, ವಿಲಾಸ್ ಧರಕರ್, ಅಜಿತ್ ಬೆನಾಡೆ, ಅಶೋಕ್ ಸುಬೇದಾರ್, ಚಂದ್ರಕಾಂತ್ ಕುಂಬಾರ್, ದತ್ತಕುಮಾರ್ ಪಾಟೀಲ್, ಅನಿಲ್ ದೇಶಪಾಂಡೆ, ಅಮೋಲ್ ಕುಟನವರ್, ಈರ್ಗೌಡ ಚೌಗ್ಲೆ, ಪೋಪಟ್ ಸುಬೇದಾರ್, ಸಂತೋಷ್ ಸುಬೇದಾರ್, ದತ್ತಾ ತಿಪ್ಪಕುರಲೆ, ಅಲ್ತಾಫ್ ಅಫರಾಜ್, ಮಹಾವೀರ್ ಪಾಟೀಲ್, ವಿಜಯ್ ಚೌಗ್ಲೆ ಇವರ ಜೊತೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು, ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬೇಡ್ಕಿಹಾಳ್ ದಸರಾ ಮಹೋತ್ಸವದ ಉದ್ಘಾಟನೆಗೆ ಕಮಿಟಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು.